ಹಲೋ ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. 1950 ಅಂದರೆ ಸ್ವತಂತ್ರ ಸಿಗೋ 3 ವರ್ಷಗಳ ನಂತರ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳ ಒಂದು ಅತ್ಯಂತ ಬರಗಾಲ ಬಿದ್ದಿತ್ತು. ಸೊ ಆಗ ಜನಗಳು ದೂರದಿಂದ ನೀರನ್ನು ತರ್ತಾ ಇದ್ರು. ಆ ಸಮಸ್ಯೆ ತಪ್ಪಿಸಲು ಒಂದು ಜಲಾಶಯವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದರು. ಸೊ ಅದೇ ಜಲಾಶಯ ಈಗ ನೀರಸಾಗರ ಜಲಾಶಯ ಆಗಿದೆ. ಸೊ ಬನ್ನಿ, ಈ ನೀರಸಾಗರ ಜಲಾಶಯನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಈ ಜಲಾಶಯಗಳ ಒಂದು ವಿವರ. ಇದೇ ನೋಡ್ತಾ ಇರ್ಬೋದು, ಇದು ನೀರಸಾಗರ ಜಲಾಶಯ. ಸೊ ಇದು ಅಂದಾಜು ಅಂದರೆ 1.2 ಲಕ್ಷ TMC ನೀರನ್ನು ಅಂತದೆ. ಈ ಒಂದು ಜಲಾಶಯದ ನೀರು ಈ ಸುತ್ತಮುತ್ತ ಹಳ್ಳಿಗಳಲ್ಲೂ ಸಹ ಈ ನೀರನ್ನು ಕುಡಿಯೋಕ್ಕೆ ಉಪಯೋಗಿಸ್ತಾರೆ. ಅಷ್ಟು ಒಂದು ಸ್ವಚ್ಛವಾದಂಥ ನೀರು. ಇದರಲ್ಲಿ ಸ್ನಾನ ಅದು ಮಾಡೋಕ್ಕೆ ಬಿಡೋಲ್ಲ, ಮಾಡಬೇಕು ಅಂತ ಅಂದರೆ. ಸೊ ಅಲ್ಲಿ ಒಂದು ಪ್ಲೇಸ್ ಇದೆ, ಸೊ ಅದನ್ನ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ಹೋಗಿ ನೀವು ಸ್ನಾನ ಕೂಡ ಮಾಡ್ಬೋದು. ಬನ್ನಿ, ತೋರಿಸ್ತೀನಿ. ಈಗ ಬೇಸಿಗೆ ಕಾಲ ಅಲ್ವಾ, ಸೊ ಅದಕ್ಕೆ ಜಲಾಶಯದ ನೀರು ಇಷ್ಟೇ ಕಾಣುತ್ತೆ. ಸೊ ನೀವು ಏನಾದರೂ ಮಳೆಗಾಲದಲ್ಲಿ ಏನಾದರೂ ಬಂದರೆ ನಿಮಗೆ ನೀರು ಈ ಕರಿ ಕಲರ್ ಕಾಣಿಸ್ತಲ್ಲ, ಸೊ ಅಲ್ಲಿ ತನಕ ನೀರು ಬಂದಿರುತ್ತೆ. ಮತ್ತು ಅದ್ಭುತವಾದಂಥ ಒಂದು ವ್ಯೂವ್ನ ನೋಡ್ಬೋದು ನೀವು. ಈ ಕೆರೆ ತುಂಬಿದಾಗ ಅದರ ಕೋಡಿ ಬೀಳುತ್ತಲ್ವ, ಆ ಒಂದು ಸುಂದರ ಕ್ಷಣ ನೋಡೋದಕ್ಕೆ ನೀವು ಯಾವತ್ತಾದರೂ ಒಂದು ದಿವಸನಾದರೂ ಈ ಕೆರೆಗೆ ಬರಲೇಬೇಕು. ಸೊ ಅಷ್ಟು ಚೆನ್ನಾಗಿ ಇರುತ್ತೆ. ಇಲ್ಲಿಂದ ಇಳಿದು ಆ ಕೆರೆ ಸುತ್ತ ನೋಡ್ಬೋದು ನೀವು. ಇಲ್ಲಿ ಬೇಲಿ ಹಾಕೋರಲ್ವಾ, ಸೊ ಇಲ್ಲಿ ಬಿಡ್ತಾ ಇದ್ರು. ಯಾವಾಗ ಜನಗಳು ತುಂಬ ಪುಂಡಾಟ ಮಾಡ್ತಿರಲ್ವಾ, ಸೊ ಅದಕ್ಕೆ ಈ ಥರ ಬೇಲಿನ ಕಟ್ಬಿಟ್ಟವ್ರೆ. ಕೆಳಗೆ ಹೋಗ್ಬೋದು, ಬನ್ನಿ ಹೋಗೋಣ, ನೋಡೋಣ. ಸೊ ಈ ಸುಂದರವಾದಂಥ ಪ್ಲೇಸ್ನ ನೋಡಿಕೊಂಡು ಹೋಗಲಿ ಅಂತ ಇದು ವೀಕ್ಷಣೆಗೆ ಮಾತ್ರ ಇಟ್ಟಿರೋದು. ಸೊ ಕೆಲವೊಬ್ಬರು ನೋಡಿಲ್ಲಿ ಪ್ಲಾಸ್ಟಿಕ್, ಎಲ್ಲಿ ನೋಡಿದರಲ್ಲಿ ಪ್ಲಾಸ್ಟಿಕ್, ನಮ್ಮ ಭಾರತದ ಸ್ಥಿತಿಗಳು. ಜನಗಳು ಬರ್ತವ್ರೆ ಪ್ಲಾಸ್ಟಿಕ್ ಒಕ್ಕಡ್ತವ್ರೆ, ಬಾಟ್ಲಿ ತರ್ತವ್ರೆ ಒಕ್ಕಡ್ತವ್ರೆ, ತರ್ತವ್ರೆ ಒಕ್ಕಡ್ತವ್ರೆ. ಆದಷ್ಟು ಈ ಒಂದು ವೀಕ್ಷಣೆ ಸ್ಥಳವನ್ನು ವೀಕ್ಷಣೆ ಮಾಡಿ, ಇದೇ ನಾನು ಹೇಳ್ತಾ ಇರೋದು. ಸೊ ಬನ್ನಿ, ನಿಮಗೆ ವ್ಯೂ ತೋರಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಒಂದು ಹೊಸದು ತರ್ತೀನಿ. ಬಾಯ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್ ಫ್ರಾಮ್ ನೀರಸಾಗರ.